ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ವನಜಾಕ್ಷಿ ಕ್ರಿಯೇಷನ್ಸ್. ಬನ್ನಿ ಫ್ರೆಂಡ್ಸ್, ನಾನಿವತ್ತು ಒಂದು ವಿಡಿಯೋದೊಂದಿಗೆ ನಿಮ್ಮ ಮುಂದೆ ಬಂದಿದ್ದೀನಿ. ಅದು ಏನು ಹೇಗೆ ಅಂತ ವಿಡಿಯೋನ ಸ್ಕಿಪ್ ಮಾಡಿದೆ, ಎಂಡ್ವರೆಗೂ ನೋಡಿ. ಈ ವಿಡಿಯೋ ಏನಪ್ಪ ಅಂದರೆ, ನಾವು ಮನೆಯಲ್ಲೇ ವೆಜ್ಗಾಗಲಿ ನಾನ್ ವೆಜ್ಗೆ ಸಾಂಬಾರ್ಗಾಗಲಿ ಈ ಥರ ಎಲ್ಲನೂ ಯಾವ ಥರ ನಾವು ಮನೆಯಲ್ಲೇ ಸಾಂಬಾರ್ ಪೌಡರ್ನ ಮಾಡ್ಕೊಳ್ಳೋದು ಏನು ಅಂತ ನಾನು ಈ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ. ನೋಡಿ, ಮೊದಲಿಗೆ ಬಂದುಬಿಟ್ಟು ಈ ಥರ ಒಂದು ಕಪ್ ಆಗಲಿ ಒಂದು ಗ್ಲಾಸ್ ಆಗಲಿ ಅಳತೆಗೆ ತಗೊಂಡು ಇಟ್ಕೊಂಡು ಇರಿ. ಅದರಲ್ಲಿ ಅಳತೆ ತಗೊಂಡು ಇಟ್ಕೊಂಡ್ಮೇಲೆ ನೋಡಿ, ಈ ಥರ ನಾನು ಕಪ್ಪಲ್ಲಿ ತಗೊಂಡಿದ್ದೀನಿ. ಈ ಕಪ್ಪಲ್ಲಿ ಒಂದು ಕಪ್ಪು ಸಾಸಿವೆ ಕಾಳನ್ನ ಹಾಕಿ ಫಸ್ಟು ಅದನ್ನು ಉರಿಬೇಕು. ಸಣ್ಣ ಉರಿಯಲ್ಲಿ ಚೆನ್ನಾಗಿ ಅದು ಚಿಟಿ ಚಿಟಿ ಚಿಟಪಟ ಅಂತ ಸೌಂಡ್ ಬರಬೇಕು, ಅಲ್ಲಿವರೆಗೂ ಚೆನ್ನಾಗಿ ಹುರ್ಕೋಬೇಕು. ಬನ್ನಿ, ಇದೆಲ್ಲ ನೋಡಿ ಆಲ್ರೆಡಿ ಕಲರು ಎಲ್ಲ ಚೇಂಜ್ ಆಗ್ತಾ ಇದೆಯಲ್ಲ. ಇವಾಗ ಇದನ್ನು ಪಕ್ಕಕ್ಕೆ ತೆಗೆದು ಒಂದು ದೊಡ್ಡ ಇದರಲ್ಲಿ ಹಾಕ್ಕೋಬೇಕು, ಬೇಸನ್ನಲ್ಲಿ ಹಾಕ್ಕೋಬೇಕು. ಹಾಗೆ ಇಲ್ಲಿ ಬಂದುಬಿಟ್ಟು ಕಾಳು ಮೆಣಸು, ಅದೇ ಕಪ್ಪಲ್ಲಿ ಒಂದು ಕಪ್ಪು ಕಾಳು ಮೆಣಸನ್ನ ತೊಗೊಂಡಿದ್ದೀನಿ. ಅದನ್ನು ಅಷ್ಟೇ ನಾವು ಇದೇ ಥರ ಸಣ್ಣ ಉರಿಯಲ್ಲಿ ಸೌಂಡ್ ಬರೋ ಥರ ಚೀಟಪಟ ಅಂತ ಸೌಂಡ್ ಬರೋ ತನಕ ನಾವು ಚೆನ್ನಾಗಿ ಈ ಥರ ಉರಿಬೇಕು. ಕೈ ಆಡಿಸ್ತಾನೆ ಇರಬೇಕು, ಇಲ್ಲಾಂದರೆ ಕಪ್ಪಾಗೋಗುತ್ತೆ. ಒಂದು ಹತ್ರ ಕಪ್ಪು, ಒಂದೊಂದ್ರ ಬಿಳುಪು, ಆ ಥರ ಇರುತ್ತೆ. ಕೈ ಆಡಿಸ್ತಾನೆ ಇದ್ದರೆ ನಮಗೆ ಎಲ್ಲನೂ ಚೆನ್ನಾಗಿ ಬ್ರೌನ್ ಕಲರ್ ಆ ಥರ ಕಲರು ಚೇಂಜ್ ಆಗುತ್ತೆ. ಇವಾಗ ಮೆಣಸು ಅಷ್ಟೇ, ಒಂದು ಕಪ್ಪು ಮೆಣಸಾಯಿತು. ಹಾಗೆ ಮೆಂತ್ಯನೂ ಒಂದು ಕಪ್ಪು, ಅದೇ ಕಪ್ಪಲ್ಲಿ ಒಂದು ಕಪ್ಪು ಮೆಂತ್ಯನೂ ಹಾಕಿ ಉರಿತಾ ಇದ್ದೀನಿ. ಇವಾಗ ಬಂದುಬಿಟ್ಟು ಜೀರಿಗೆನ ಒಂದು ಕಪ್ಪು ಜೀರಿಗೆ, ಇದು ಎಲ್ಲನೂ ಒಂದೊಂದು ಕಪ್ಪು ತಗೊಂಡ್ರೆ ಈ ಜೀರಿಗೆ ಅನ್ನೋದು ಎರಡು ಕಪ್ಪು ತಗೋಬೇಕು, ಅವಾಗೆ ಸಾಂಬಾರ್ ಟೇಸ್ಟ್ ಅನ್ನೋದು ಬರೋದು. ಎರಡು ಕಪ್ ಜೀರಿಗೆ ತಗೊಂಡಿದ್ದೀನಿ. ಹಾಗೆ ಇಲ್ಲಿ ಬಂದುಬಿಟ್ಟು ಒಂದು ಕಪ್ಪು, ಅದೇ ಕಪ್ಪಲ್ಲಿ ಒಂದು ಕಪ್ಪು ಉದ್ದಿನ ಬೇಳೆ ತಗೊಂಡು ಅದನ್ನು ಅಷ್ಟೇ ಸಣ್ಣ ಉರಿಯಲ್ಲಿ ಹುರ್ಕೊತಾ ಇದ್ದೀನಿ. ಅದು ಆಯಿತು. ಇವಾಗ ನೆಕ್ಸ್ಟ್ ಬಂದುಬಿಟ್ಟು ಕಡಲೆಬೇಳೆ, ಅದು ಕಡಲೆಬೇಳೆನೂ ಅಷ್ಟೇ ಅದೇ ಕಪ್ಪಲ್ಲಿ ಅಳತೆ ಮಾಡಿಕೊಂಡು ಒಂದು ಕಪ್ಪು ಕಡಲೆಬೇಳೆ ತಗೊಂಡಿದ್ದೀನಿ. ಅದನ್ನು ಅಷ್ಟೇ ಈ ಥರ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಹಾಗೆ ಇದು ಬಂದುಬಿಟ್ಟು ಹೆಸರುಬೇಳೆ, ಅದೇ ಕಪ್ಪಲ್ಲಿ ಒಂದು ಕಪ್ಪಷ್ಟು ಹೆಸರುಬೇಳೆನೂ ತಗೊಂಡು ಚೆನ್ನಾಗಿ ಹುರ್ಕೋಬೇಕು. ಈ ಥರ ಎಲ್ಲ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಚೆನ್ನಾಗಿ ಗೋಲ್ಡನ್ ಬ್ರೌನ್ ಕಲರ್ ಬರೋ ತನಕ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಎಲ್ಲ ಬೇಳೆಕಾಳುಗಳನ್ನು ಅದೇ ಥರ ಫ್ರೈ ಮಾಡಬೇಕು. ನೋಡಿ, ಇದು ಆಯಿತು. ಇದನ್ನು ಪಕ್ಕಕ್ಕೆ ಇಟ್ಕೊಳ್ಳೋಣ. ನೋಡಿ, ಈ ಥರ ಬಂದಿದೆಯಲ್ಲ. ಇವಾಗ ಬಂದುಬಿಟ್ಟು ನಾವು ತೊಗರಿಬೇಳೆ ಸಾಂಬಾರ್ಗೆ ಹಾಕ್ತೀವಲ್ಲ, ತೊಗರಿಬೇಳೆನೂ ಅಷ್ಟೇ ಒಂದು ಕಪ್ಪು ತೊಗರಿಬೇಳೆನ ನಾವು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಇದರಲ್ಲಿ ಎಲ್ಲ ಒಂದೊಂದು ಕಪ್ಪೇ ಹಾಕ್ತಾ ಇದ್ದೀನಿ, ಜೀರಿಗೆ ಮಾತ್ರ ಎರಡು ಕಪ್ಪು ಹಾಕ್ಕೋಬೇಕು. ನೋಡಿ, ಈ ಥರ ಕಲರ್ ಎಷ್ಟು ಚೆನ್ನಾಗಿ ಚೇಂಜ್ ಆಗಿದೆಯಲ್ಲ. ಈ ಥರ ನಾವು ಹುರಿದು ಹಾಕ್ಕೋಬೇಕು. ಅದಾದಮೇಲೆ ಒಂದು ಕಪ್ಪು ಅಕ್ಕಿನೂ ಅಷ್ಟೇ ಒಂದು ಕಪ್ಪು ಹಾಕಿ ಚೆನ್ನಾಗಿ ಮೀಡಿಯಮ್ ಫ್ಲೇಮಲ್ಲಿ ಹುರ್ಕೋಬೇಕು. ನೀವು ಮೆಜರ್ಮೆಂಟ್ನ ನೋಡಿಕೊಂಡು ಎಷ್ಟೆಷ್ಟು ಅಂತ ನೋಡಿಕೊಂಡು ನೀವು ಮಾಡ್ಕೊಳ್ಳಿ. ಅಕ್ಕಿನೂ ಅಷ್ಟೇ ಚೆನ್ನಾಗಿ ಹುರಿದು ಎತ್ತಿಟ್ಕೊಂಡಾದಮೇಲೆ ಅರಶಿನ ಕೊಂಬೂ ಅಷ್ಟೇ ಹುರ್ಕೊತಾ ಇದ್ದೀನಿ. ಅದಾದಮೇಲೆ ಕರಿಬೇವನ್ನ ತೊಗೊಂಡಿದ್ದೀನಿ. ನೋಡಿ, ಕರಿಬೇವನ್ನ ಅಷ್ಟೇ ಹಾಕಿದ್ರೆ ಸಾಂಬಾರ್ ಘಮ ಅನ್ನೋದು ಚೆನ್ನಾಗಿ ಬರುತ್ತೆ. ಅದನ್ನು ಅಷ್ಟೇ ಗರಿ ಗರಿಯಾಗಿ ಆಗೋ ತನಕ ಚೆನ್ನಾಗಿ ನಾವು ಫ್ರೈ ಮಾಡಬೇಕು. ಹಸಿ ಇದೆಲ್ಲ ಹೋಗೋ ತನಕ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಈ ಥರ ನಾನು ಮಾಡ್ತಾಯಿದ್ದೀನಲ್ಲ. ಇದು ಬಂದುಬಿಟ್ಟು ಜೀರಿಗೆ ಮೆಣಸು ಅಂತ ಹೇಳ್ತಾರಲ್ಲ, ಜೀರಿಗೆ ಮಸಾಲದಿಟ್ಟು ಅಂತ ಹೇಳ್ತಾರೆ. ತರಕಾರಿ ಸಾಂಬಾರ್ಗೆ, ಯಾವುದೇ ಥರ ತರಕಾರಿ ಸಾಂಬಾರ್ಗೆ ಇದು ಹಾಕಿದ್ರೆ ಆಗುತ್ತೆ. ಹಾಗೆ ಇವಾಗ ಎಲ್ಲನೂ ಒಂದೊಂದು ಕಪ್ಪು ಹಾಕಿ ಹುರ್ಕೊಂಡೆ, ಅದೇ ಥರ ಜೀರಿಗೆನ ಎರಡು ಕಪ್ಪು ಹಾಕಿದೆ ಅಲ್ವಾ. ಹಾಗೆ ಇದು ಬಂದುಬಿಟ್ಟು ಒಂದೂವರೆ ಕೆ ಜಿ ಅಷ್ಟು ಧನಿಯಾನ ಸೇರಿಸ್ತಾ ಇದ್ದೀನಿ. ಇವಾಗ ನಾನು ತೊಗೊಂಡಿರೋದಕ್ಕೆ ಎಲ್ಲನೂ ಸೇರಿ ಒಂದೂವರೆ ಕೆ ಜಿ ಅಷ್ಟು ಧನಿಯಾನ ಇವಾಗ ಅದನ್ನು ಅಷ್ಟೇ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ. ನೋಡಿ, ಈ ಥರ ಅದನ್ನು ಅಷ್ಟೇ ಸ್ವಲ್ಪ ಕಲರ್ ಚೇಂಜ್ ಆಗಬೇಕು ಅಲ್ಲಿವರೆಗೂ, ಯಾಕಂದರೆ ಈ ಥರ ಚೆನ್ನಾಗಿ ಹುಡ್ಕೊಂಡ್ರೆ ನಮಗೆ ಸಾಂಬಾರ್ ಟೇಸ್ಟ್ ಅನ್ನೋದು ಬರುತ್ತೆ, ಹಾಗೆ ಹುಳಾನು ಜಾಸ್ತಿ ದಿನ ಬೀಳದೆ ಇರುತ್ತೆ. ಅದಕ್ಕೆ ನೋಡಿ, ಧನಿಯಾನು ಅಷ್ಟೇ ಒಂದೂವರೆ ಕೆ ಜಿ ಅಷ್ಟು ಧನಿಯಾನ ಸೇರಿಸ್ಕೊಂಡಿದ್ದೀನಿ. ಇದೇ ಥರ ನಾವು
ಎಲ್ಲವನ್ನು ಚೆನ್ನಾಗಿ ಗೋಲ್ಡನ್ ಕಲರ್ ಬರೋ ತನಕ ಫ್ರೈ ಮಾಡ್ಕೋಬೇಕು. ಹಾಗೆ ಇದಕ್ಕೆ ನಾವು ಮೆಣಸಿನಕಾಯಿಯೂ ಹಾಗೆ ಸೇರಿಸ್ಕೋಬೋದು, ಇಲ್ಲ ಮತ್ತೆ ನಾವು ಸಾಂಬಾರ್ಗೆ ಹಾಕ್ಕೊಳ್ಳುವಾಗ ಪೌಡರ್ ಹಾಕ್ಕೊತೀವಿ ಅಂತಲೂ ಮಾಡ್ಕೋಬೋದು. ಇವಾಗ ಅದೆಲ್ಲ ಆಗಿದ್ದಾದಮೇಲೆ ಇವಾಗ ಮೆಣಸಿನಕಾಯಿಯೂ ಅಷ್ಟೇ ಸಣ್ಣ ಉರಿ, ಇದಂತೂ ಫ್ರೈ ಮಾಡ್ಕೊಳ್ಳುವಾಗ ತುಂಬಾ ಕಷ್ಟ ಆಗುತ್ತೆ. ನಾನು ಎರಡೆರಡು ಮಾಸ್ಕು ಆ ಥರ ಹಾಕ್ಕೊಂಡು ಇದನ್ನು ಫ್ರೈ ಮಾಡ್ಕೊತೀನಿ. ಸ್ವಲ್ಪ ಆಯಿಲ್ ಹಾಕ್ಬಿಟ್ಟು ಇದನ್ನು ಸ್ವಲ್ಪ ಹಾಗೆ ಬಿಸಿ ಮುಟ್ಟೋ ಥರ ಫ್ರೈ ಮಾಡ್ಕೊತೀನಿ. ಇನ್ನೇನು ಮಾಡೋದು, ಮಾಡಲೇಬೇಕಲ್ವ. ನಮಗೆ ನಾವು ಮನೆಯಲ್ಲೇ ಮಾಡಿಕೊಂಡ್ರೆ ಚೆನ್ನಾಗಿ ನಮಗೆ ಯಾವ ಥರ ಕ್ಲೀನ್ ಮಾಡ್ಕೋಬೇಕು ಅಂತ ನಾವು ಮಾಡ್ಕೋಬೋದು. ಇವಾಗ ಆಚೆ ಎಲ್ಲಾದರೂ ತೊಗೊಂಬಂದರೆ ಅಯ್ಯೋ ಹೇಗೆ ಮಾಡಿದ್ದಾರೋ ಏನು ಯಾವ ಎಷ್ಟು ದಿನ ಆಯಿತೋ ಪ್ಯಾಕ್ ಮಾಡಿ ಆ ಥರ ಈ ಥರ ಅಂತ ಡೌಟ್ ಇರುತ್ತಲ್ವಾ. ಈ ಥರ ಮನೆಯಲ್ಲೇ ಮಾಡ್ಕೊಂಬಿಟ್ರೆ ನಾವು ಈ ಎಲ್ಲ ಸಾಂಬಾರ್ ಟೇಸ್ಟ್ ಅನ್ನೋದು ಚೆನ್ನಾಗಿರುತ್ತೆ. ಅಂಗಡಿ ಪೌಡರ್ಗಿಂತ ಮನೆಯಲ್ಲೇ ಮಾಡಿಕೊಂಡು ತಿನ್ನೋ ಸಾಂಬಾರ್ ಪೌಡರೇ ಬೇರೆ ನೋಡಿ. ಧನಿಯಾನೂ ಅಷ್ಟೇ, ಇದು ಚಿಕನ್ ಸಾಂಬಾರಿಗೆ ಧನಿಯಾನೂ ಅಷ್ಟೇ, ಅದನ್ನು ಹುರಿದು ಇಟ್ಕೊಂಡಿದ್ದೀನಿ ನೋಡಿ. ಇಷ್ಟು ಬಂದುಬಿಟ್ಟು ನಾವು ಜೀರಿಗೆ ಮಸಾಲ, ಇದಕ್ಕೆ ನೋಡಿ ಈ ಧನಿಯಾ ಸೇರಿಸ್ತೀನಿ. ಇದು 1.5 kg ಅಷ್ಟು ಧನಿಯಾ ಇದೆ, ಅದನ್ನು ಅದಕ್ಕೆ ಸೇರಿಸಿ ಎರಡನ್ನು ಮಿಕ್ಸ್ ಮಾಡಿ ಮತ್ತು ಮಿಷನ್ಗೆ ಹಾಕ್ಸ್ಕೊಂಡು ಬರ್ತೀನಿ. ಈ ಕಡೆ ಧನಿಯಾ ಇರೋದು ಅದು ನಾನ್ ವೆಜ್ಗೆ ಆಗತ್ತೆ, ಮತ್ತು ಮಸಾಲೆ ಸಾಂಬಾರು ಏನೇ ಮಾಡಿಕೊಂಡ್ರು ಅದಕ್ಕೆ ಆಗತ್ತೆ ನೋಡಿ. ಅದನ್ನೆಲ್ಲನೂ ಮಿಷನ್ಗೆ ಹಾಕ್ಕೊಂಬಂದರೆ ನೋಡಿ ಧನಿಯಾ ಪುಡಿ ಈ ಥರ ಇದೆ. ಇವಾಗ ಜೀರಿಗೆ ಮಸಾಲ ಪುಡಿ ಈ ಥರ ಇದೆ. ಈ ಥರ ನಾವು ಮೆಜರ್ಮೆಂಟ್ ನೋಡಿಕೊಂಡು ಹಾಕ್ಕೊಂಡ್ರೆ, ಅಂದರೆ ಇದು ಜೀರಿಗೆ ಮೆಣಸು ಬೇಳೆಗಳು ಎಲ್ಲನೂ ಅದನ್ನು ಎಲ್ಲನೂ ನೋಡಿಕೊಂಡು ಚೆನ್ನಾಗಿ ಹುರಿದು ಅದನ್ನು ಚೆನ್ನಾಗಿ ಹಾಕಿದ್ರೆ ಸಾಂಬಾರು ಟೇಸ್ಟ್ ಅನ್ನೋದು ಚೆನ್ನಾಗಿರುತ್ತೆ. ಜಾಸ್ತಿ ಧನಿಯಾ ಹಾಕಿ ಮತ್ತು ಅದು ಕಡಿಮೆ ಇದ್ರೂ ಸಾಂಬಾರು ಏನೋ ಮೀಡಿಯಮ್ಮಾಗಿ ಇರುತ್ತೆ, ಆ ಥರ ಇರುತ್ತೆ. ಅದಕ್ಕೆ ನೋಡಿಕೊಂಡು ಹಾಕಿ ಮತ್ತು ನೋಡಿ ಇದು ಬಂದುಬಿಟ್ಟು ಖಾರ ಪುಡಿ. ಅದನ್ನು ಅಷ್ಟೇ ಸಪ್ರೇಟ್ ಸಪ್ರೇಟ್ ಎಲ್ಲ ಧನಿಯಾ ಪುಡಿ, ಜೀರಿಗೆ ಮಸಾಲ ಪುಡಿ ಈ ಥರ ಎಲ್ಲನೂ ಸಪ್ರೇಟ್ ಸಪ್ರೇಟೇ ಹಾಕ್ಕೊಂಡು ಬಂದಿದ್ದೀನಿ ನೋಡಿ. ಇದೇ ನಾನು ಸಾಂಬಾರುಗಳಿಗೆ ಎಲ್ಲಾನು ಬಳಸೋದು. ಇದೇ ಥರನೇ ನಾನು ಮನೆಯಲ್ಲೇ ರೆಡಿ ಮಾಡಿಕೊಂಡು ನಾನೇ ಅಷ್ಟಕ್ಕೆ ನಾನೇ ಮಾಡ್ಕೊತೀನಿ. ಇದು ನಮ್ಮ ಅಮ್ಮವರು, ನಮ್ಮ ಅತ್ತೆ, ನಮ್ಮ ಇವರೆಲ್ಲನೂ ಇದೇ ಥರನೇ ಮಾಡ್ತಾ ಇದ್ದಿದ್ದು. ನಾವು ಅವ್ರು ಮಾಡ್ತಾ ಇದ್ದಾಗ ಹೆಲ್ಪ್ ಮಾಡೋದು ಎಲ್ಲ ನೋಡ್ತಾ ಇದ್ವಲ್ಲ, ಇವಾಗ ನಮಗೆ ನಾವೇ ಮನೆಯಲ್ಲಿ ಮಾಡ್ಕೊಳ್ಳೋದು ಈ ಥರ. ನಿಮಗೆ ಹಳ್ಳಿ ಪಕ್ಕ ಹಳ್ಳಿ ಶೈಲಿಯಲ್ಲಿ ಇದು ಸಾಂಬಾರು ಮಸಾಲ ಅನ್ನೋದು. ನಿಮ್ಗೆ ಯಾರಿಗಾದರೂ ಬೇಕಿದ್ದರೆ ಟ್ರೈ ಮಾಡಿ ಒಂದು ಸಲ, ಈ ಥರನೂ ತುಂಬಾ ಚೆನ್ನಾಗಿರುತ್ತೆ.